ನಮ್ಮ ವಚನ ಬಹುವಚನ ನುಡಿಯರೋ ಕನ್ನಡ ನಡೆಯಿರೋ ಕನ್ನಡ ನಮ್ಮ ನುಡಿಯಿಂದಲೇ ನಮಗೆ ತ್ರಾಣ ನಮ್ಮ ನುಡಿಯೇ ನಮಗೆ ಪ್ರಾಣ ಇಂದಿನ ಮುಂದಿನ ಎಂದೆಂದಿನ ನಮ್ಮ ಸಂಭ್ರಮದ ಸಂಕೇತ ನಮ್ಮ ಕನ್ನಡ ಹಾಗೆ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಸಾಹಿತ್ಯ ವೈಭವಕ್ಕೆ ನಿದರ್ಶನ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದಿಕ್ಕು ದಿಕ್ಕಿಗೂ ಐತಿಹಾಸಿಕ ಸ್ಮಾರಕಗಳು ಇದು ಶಿಲ್ಪ ಕಲೆಗಳ ತವರೂರು ಜನಪದ ಸಾಹಿತ್ಯ ಸಂಗೀತದ ಎಲ್ಲ ಆಯಾಮಗಳು ಇಲ್ಲಿನ ನಿತ್ಯದ ಉಸಿರು ಈ ಉಸಿರಿಗೆ ಅದರ ಹೆಸರಿಗೆ ಒಂದು ಕಾಣಿಕೆ ಕನ್ನಡ ಜೀವಸ್ವರ ಇದನ್ನ ನಿಮಗೆ ಅರ್ಪಿಸುತ್ತಿರೋದು ನಮ್ಮ ಜೀವಸ್ವರೋತ್ಸವ ಅಭಿಮಾನ ಹುಟ್ಟಿಸ್ಬೇಕು ಅಂತ ಒಂದು ಗೀತೆ ಸೃಷ್ಟಿ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಕನ್ಸೆಪ್ಚುಲೈಸಿಂಗ್ ದಿಸ್ ಸೊ ಫಿಲ್ಮ್ ಒಂದು ಮಾಡಿದ್ರೆ ಅದ್ರ ಬಗ್ಗೆ ಆಮೇಲೆ ಮ್ಯೂಸಿಕ್ ಇಸ್ ದ ಒನ್ ಥಿಂಗ್ ದಟ್ ಟಚಸ್ ಪೀಪಲ್ಸ್ ಕಾರ್ಡ್ಸ್ ಒಂದು ಗೀತೆ ಚಿತ್ರ ಮಾಡೋಣ ಅಂತ ಐ ಕನ್ಸೆಪ್ಚುಲೈಸ್ ದಿಸ್ ಪ್ರಾಜೆಕ್ಟ್ ಈ ಸಾಂಗ್ ಬರೆಯೋಕೆ ಯಂಗ್ಸ್ಟರ್ಸ್ಗೆ ರೀಚ್ ಆಗಬೇಕು ದಟ್ ವಾಸ್ ಮೈ ಫಸ್ಟ್ ಗೋಲ್ ಪ್ರತಿಯೊಬ್ಬರಿಗೂ ಸೊ ಮನಸ್ಸಿಗೆ ಬಂದಿದ್ದು ಒಬ್ಬರೇನೆ ಅದು ಜಯಂತ್ ಕೈಕಿನಿ ಅವರು ಕನ್ನಡವನ್ನ ಇವತ್ತಿನ ವರ್ತಮಾನದ ಭಾವ ಪ್ರಪಂಚದ ದೃಷ್ಟಿಯಿಂದ ಹೇಗೆ ಪರಿಭಾವಿಸಬಹುದು ಅಥವಾ ಹೇಗೆ ಕನ್ನಡವನ್ನ ನಾವು ನಿಲ್ಕಬಹುದು ಅಂತ ನಮ್ಮ ಒಂದು ಇದಿತ್ತು. ಇದನ್ನು ಮಾಡಿಕೊಂಡು ಮಾಯಾ ಅವರು ನನಗೆ ಈ ವಿಷಯದಲ್ಲಿ ಹೇಳಿ ಆಮೇಲೆ ಅವರು ಒಂದು ಟ್ಯೂನ್ ಅನ್ನು ಕೂಡ ಅದಕ್ಕೆ ಒಂದು ಯಾವ ರೀತಿ ಟ್ಯೂನ್ ಇರಬಹುದು ಅಂತ ಒಂದು ಒಂದು ಕಲ್ಪನೆ ಕೊಟ್ಟಾಗ ನಾನು ಬರೆದಂತ ಹಾಡಿದ್ದು ಅಭಿಮಾನ ವಿಶೇಷ ಅಭಿಮಾನ ಇದನ್ನ ಕಣಿವೆಯವರ ಹತ್ತಿರ ತಗೊಂಡು ಹೋದಾಗ ಅವರಿಗೆ ತುಂಬಾ ಇಷ್ಟವಾಗಿ ಅವರು ಇದಕ್ಕೆ ಕನ್ನಡದ ಜೀವಸ್ವರ ಅಂತ ಕರಿಬಹುದು ಅಂತ ಹೇಳಿದ್ರು. ಹೀಗಾಗಿ ಕಣಿವೆಯವರು ಅದಕ್ಕೆ ಈ ಜೀವಸ್ವರ ಅನ್ನುವಂತ ಹೆಸರನ್ನು ಕೊಟ್ಟಿದ್ದು ನಮಗಂತೂ ಬಹಳ ಅಭಿಮಾನದ ಸಂಗತಿ. ಕನ್ನಡ ಜೀವಸ್ವರ ಈ ಒಂದು ಹಾಡು ನಿಮಗಾಗಿ ರಾಜ್ಯೋತ್ಸವಕ್ಕೆ ಅಣಿಯಾಗಿದೆ ಹಾಗೂ ಇದರಲ್ಲಿ ಹಲವಾರು ಕರ್ನಾಟಕದ ಕಲಾವಿದರು ಪಾಲ್ಗೊಂಡಿದ್ದಾರೆ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿರೋದು ಅಭಿಜಿತ್ ಅವರು. ಎಲ್ಲ ಕನ್ನಡದ ಕಲಾವಿದರು ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಕೂಡ ಇದ್ದಾರೆ ಈ ಹಾಡಿನಲ್ಲಿ. ನಮ್ಮ ವಚನ ಬಹುವಚನ ನುಡಿರೋ ಕನ್ನಡ ನಡಿರೋ ಕನ್ನಡ ಕಿರುನಗೆ ಕನ್ನಡ ಬಗೆ ಬಗೆ ಕನ್ನಡ ಮಮತೆಯ ರಾಯ ಭಾರಿ ಕನ್ನಡ ಪ್ರತಿಭೆಯೇ ಕನ್ನಡ ಪ್ರತಿಫಲ ಕನ್ನಡ ದುಡಿದ ಜೀವನಾಡಿ ಕನ್ನಡ ನಮ್ಮ ನಾಡುದರೆ ನಮಗೆ ಪ್ರಾಣ. ಪ್ರತಿ ಒಂದು ಸ್ಟ್ಯಾನ್ಸಾಗೆ ಯಾರ್ಯಾರು ಆರ್ಟಿಸ್ಟ್ ಹಾಕ್ಬೇಕು ಅನ್ನೋದು ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ಅದು ಅವ್ರ ಕೆಲಸ. ಅವರು ಸುಮಾರು ಒಂದು 18-20 ಜನ ಆರ್ಟಿಸ್ಟ್ನ ಬೇರೆ ಬೇರೆ ಶೈಲಿ ಮ್ಯೂಸಿಕಲ್ಲಿ ಅವರು ಕೋಆರ್ಡಿನೇಟ್ ಮಾಡಿ ಪ್ಲಸ್ ಅದನ್ನ ಒಂದಕ್ಕೊಂದು ಜೋಡಿಸಿ ತುಂಬ ಚೆನ್ನಾಗಿ ಅವರು ಸೃಷ್ಟಿಕರಿಸಿದ್ರು. ನಮ್ಮ ವಚನ ಬಹುವಚನ ನುಡಿರೋ ಕನ್ನಡ ನಡೆಯಿರೋ ಕನ್ನಡ ನನಗೊಂಥರ ಹೆಮ್ಮೆ ಆಗುತ್ತೆ. ಮಿಲೇ ಸುರ್ ಮೇರಾ ತುಮ್ಹಾರ ಅಂತ ಹಿಂದಿನಲ್ಲಿ ಫಸ್ಟ್ ಮಾಡಿದ್ರು. ಯಾಕೆ ನಮ್ಮ ಕನ್ನಡದವ್ರು ಏನು ಮಾಡಲ್ಲ ಅಂತ ಭಾಳ ನೊಂದ್ಕೊಂಡಿದ್ದೆ. ಇವತ್ತು ಬರ್ತಾ ಇದೆ
ನಮ್ಮ ಸಮಸ್ತ ಕನ್ನಡಿಗರು ಈ ಗೀತ ಚಿತ್ರವನ್ನು ತುಂಬ ಹೆಮ್ಮೆಯಿಂದ ಸ್ವಾಗತಿಸಬೇಕು. ಯಾಕಂದರೆ ಇದು ನಮ್ಮ ಕನ್ನಡ, ನಮ್ಮ ಸ್ವಾಭಿಮಾನ, ಕನ್ನಡವೇ ನಮ್ಮ ಸ್ವಾಭಿಮಾನ, ನಾವು ಕನ್ನಡಿಗರು ಅನ್ನೋ ಒಂದು ಹೆಮ್ಮೆಯಿಂದ ಇದನ್ನು ಸ್ವಾಗತಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿದ್ದು ಚಿಕ್ಕ ಕೆಲಸ, ಇದರಲ್ಲಿ ಒಂದು ಎರಡು ಸಾಲುಗಳನ್ನು ನಾನು ಹಾಡಿದ್ದೀನಿ, ಅದನ್ನು ನನ್ನ ಮೇಲೆ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಅಭಿಮಾನ ವಿಶೇಷ ಅಭಿಮಾನ ನಮ್ಮ ನಾಡಿದರೆ ನಮಗೆ. ಈ ಅದ್ಭುತವಾದ ಯಜ್ಞದಲ್ಲಿ ನಾನು ಒಬ್ಬನಾಗಿರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ, ಹೆಮ್ಮೆ ಪಡ್ತಾ ಇದ್ದೀನಿ. ಕರ್ನಾಟಕ ನನಗೆ ಕೊಟ್ಟ ಗೌರವಕ್ಕೆ, ಪ್ರೀತಿಗೆ ಇದು ನಾನು ಮಾಡ್ತಾ ಇರೋ ಒಂದು ಉಡುಗೊರೆ ಅವರಿಗೆ ಅಷ್ಟೇ, ಬೇರೆ ಏನೂ ಇಲ್ಲ. ವಿನಿಮಯ ಕನ್ನಡ ವಿನಯವೇ ಕನ್ನಡ. ಹಲವಾರು ಮುಖ್ಯ ಸಂಗೀತಗಾರರು, ಗಾಯಕರು, ಗಾಯಕಿಯರು, ಈ ಲೇಖಕರು ಈ ಹಾಡಿನಲ್ಲಿ ಭಾಗವಹಿಸಿದ್ದಾರೆ. ಬಹಳ ಒಳ್ಳೆಯ ಪ್ರಯತ್ನ. ಕನ್ನಡಿಗರು ಎಲ್ಲರಿಗೂ ರಾಜ್ಯೋತ್ಸವದ ಇದೊಂದು ಕೊಡುಗೆ ಅಂತಾನೆ ಹೇಳಬಹುದು. ಮತ್ತೆ ಈ ರೆಕಾರ್ಡಿಂಗ್ ಕೂಡ ನಾವು ಹೋಗಿ ಯೂಸ್ ಮಾಡಿದ್ದು ಎಲೆಕ್ಟ್ರೋ ಹವಾಯನ್ ಗಿಟಾರ್. ಸೊ ಒಬ್ಬ ಕನ್ನಡಿಗನಾಗಿ ಈ ವಾದ್ಯವನ್ನು ನುಡಿಸೋದು ಒಂದು ಹೆಮ್ಮೆ ವಿಷಯ. ಈ ವಾದ್ಯವನ್ನು ನುಡಿಸೋದು ಬಹಳ ಅಪರೂಪ, ಯಾಕಂದ್ರೆ ಈ ವಾದ್ಯ ನಾನು ನುಡಿಸ್ತಾ ಇರೋ ವಾದ್ಯ ಇಡೀ ದೇಶದಲ್ಲಿ ಯಾರು ನುಡಿಸಲ್ಲ. ಈ ಹಾಡಲ್ಲಿ ಅದನ್ನ ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಭಿಜಿತ್ ಅವರು. ತುಂಬಾ ಸಂತೋಷ ಆಗುತ್ತೆ ಈ ತರ ಒಂದು ಪ್ರಯೋಗವನ್ನು ನಮ್ಮ ಕರ್ನಾಟಕಕ್ಕೆ ನೀಡಿರೋದು. ಹಾಗೂ ನನಗೆ ತುಂಬ ಹೆಮ್ಮೆ, ಎಂತೆಂಥ ದೊಡ್ಡ ಕಲಾವಿದರಿದ್ದಾರೆ, ಅವ್ರ ಜೊತೆ ನಾನೂ ಒಬ್ಬ ಆಗಿದ್ದೀನಿ. ಬಹಳ ಇಷ್ಟ ಆಯ್ತು ಈ ಹಾಡನ್ನ ಹಾಡಿ. ಒಂಥರ ಮತ್ತೆ ಒಂದು ಕನ್ನಡದ ಆಂಥಮ್ ಹಾಡ್ದಂಗೆ ಅನ್ನಿಸ್ತು. ನಮ್ಮ ವಚನ ಬಹು ವಚನ ನುಡಿರೋ ಕನ್ನಡ ನಡೆಯಿರೋ ಕನ್ನಡ. ಈ ಸಾಲನ ನಾನು ಹಾಡಿದ್ದೀನಿ, ಸೊ ನನ್ನ ಫೇವರೇಟ್ ಅಂತ ಹೇಳ್ಬೋದು ಆ ರೀತಿ. ಬಟ್ ಇಡೀ ಸಾಂಗ್ ಅಲ್ಲಿ ಇದೇ ಪಂಚ್ ಲೈನ್. ಪ್ರತಿಭೆಯೇ ಕನ್ನಡ ಪ್ರತಿಫಲ ಕನ್ನಡ ನುಡಿದ ಜೀವನಾಡಿ ಕನ್ನಡ ನಮ್ಮ ವಚನ ಬಹುವಚನ ನುಡಿರೋ ಕನ್ನಡ ನಡೆಯಿರೋ ಕನ್ನಡ ನಮ್ಮ ವಚನ ಬಹುವಚನ ನುಡಿರೋ ಕನ್ನಡ ನಡೆಯಿರೋ ಕನ್ನಡ. ಪೊರೆಯುವ ತಾಯಿ ಬೇರು ಕನ್ನಡ ಅಂತ ಒಂದು ಲೈನ್ ಬರುತ್ತೆ, ಪೊರೆಯುವ ತಾಯಿ ಬೇರು ಕನ್ನಡ ಅಂತ. ಅದು ಸಾಲು ಮರದ ತಿಮ್ಮಕ್ಕನ ಬಿಟ್ಟರೆ ಮತ್ತಾರು ನಮಗೆ ತಾಯಿ ಬೇರು. ಪೊರೆಯುವ ತಾಯಿ ಬೇರು ಕನ್ನಡ ನನಗೇನಿಲ್ಲ, ನೀವು ವಯಸ್ಸಲ್ಲಿದ್ದಾಗ ಚೆನ್ನಾಗಿದ್ರಿ ಅಂತ ಜ್ಞಾಪಕ ಬರ್ತಾ ಇದೆ ನನಗೆ. ಸ
ಸುವರ್ಣ ಕಾಮಿಡಿ ಅವಾರ್ಡ್ಸ್ ಪವರ್ಡ್ ಬೈ ಫಾರ್ಮಿ ಮೊಬೈಲ್ಸ್ ಇದೇ ಭಾನುವಾರ ಸಂಜೆ 5:30 ಫಿಯಾಮಾ ಟೇಬಲ್ಸ್ ಇದರಲ್ಲಿದೆ 75 ಗ್ರಾಮ್ ಶಾ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ ಮೈಲ್ಡ್ ಮತ್ತು ಜೆಂಟಲ್ ಫಿಯಾಮಾ ಜೆಲ್ ಬಾ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ How to survive on an island with a smartphone. Call all your contacts. Make endless presentations. Take selfies all day. Go through silly updates. And play games till you drop. Lenovo P780 smartphone with up to 43 hours of talk time. ಜಾಬ್ ದುಬೈ ಅಲ್ಲಿ ಗ್ಯಾರಂಟಿ ಒನ್ ಟೈಮ್ ಫೀಸ್ 6 ಲಕ್ಷ ಮಾತ್ರ ನನ್ ಗ್ಯಾರಂಟಿ ಸ್ವಾಮಿ ನಂದು 96 ಜಾಬ್ಸ್ 22 ಸಿಂಗಾಪುರ್ ನಲ್ಲಿ 17 ಅಮೆರಿಕದಲ್ಲಿ ಮತ್ತು 40 ದುಬೈ ಅಲ್ಲಿ ಮತ್ತೆ ನನ್ ಫೀಸ್ ಕೇವಲ 2 ಮೈಸೂರು ಪ್ಯಾಕ್ ಈಗ ತಮ್ಮ ಕನಸಿನ ಜಾಬ್ ಅನ್ನು ಯಾರು ಬೇಕಾದರೂ ಹುಡುಕಿಕೊಳ್ಬಹುದು ನನ್ ನಂಬಿ ವಿಂಡೋಸ್ 8 ಪಿಸಿ ಇಂದ ನೀವು ಪ್ರತಿ ಗುರಿ ಮುಟ್ಟಬಲ್ಲಿರಿ ಏನ್ ಯೋಜನೆ ಮಾಡ್ತಾ ಇದ್ದೀರಿ ಈಗ ಮನೆಗೊಯ್ಯಿರಿ ವಿಂಡೋಸ್ 8 ಟಚ್ ಪಿಸಿ ಮತ್ತು ಪಡೆಯಿರಿ ಫ್ರೀ 3G ಡಾಂಗಲ್ ಆಕರ್ಷಕ ಡೇಟಾ ಪ್ಲಾನ್ಸ್ ಜೊತೆ ಶೀತ ಮತ್ತು ನೆಗಡಿಯಿಂದಾಗಿ ನಿಮ್ಮ ಏಕಾಗ್ರತೆ ಶಕ್ತಿ ಕೂಡ ಹೊರಟು ಹೋಗುತ್ತದೆ ತೆಗೆದುಕೊಳ್ಳಿ ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ ಮ್ಯಾಕ್ಸ್ ಇದರಲ್ಲಿರುವ ಮ್ಯಾಕ್ಸ್ ಸ್ಟ್ರೆಂತ್ ಫಾರ್ಮುಲಾ ಶೀತ ನೆಗಡಿಗಳಿಂದಾಗುವ ಈ 5 ಲಕ್ಷಣಗಳಿಂದ ಪರಿಹಾರ ನೀಡುತ್ತದೆ ಇದರಿಂದಾಗಿ ನಿಮ್ಮ ಚುರುಕಿನ ಮೆದುಳನ್ನು ಎಲ್ಲರಿಗಿಂತ ಮುಂದೆ ಸಾಗುವಿರಿ ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ ಮ್ಯಾಕ್ಸ್ ಫಿಯಾಮಾ ಟೇಬಲ್ಸ್ ಇದರಲ್ಲಿದೆ 75 ಗ್ರಾಮ್ ಶಾ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ ಮೈಲ್ಡ್ ಮತ್ತು ಜೆಂಟಲ್ ಫಿಯಾಮಾ ಜೆಲ್ ಬಾ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ ತರುವ ದೀಪಾವಳಿಯನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಕೊಂಡಾಡಿ ಈಗ 4 ಗ್ರಾಂ ಚಿನ್ನಾಭರಣ ಅಥವಾ 10,000 ರೂಪಾಯಿ ಮೌಲ್ಯದ ವಜ್ರಾಭರಣ ಖರೀದಿಸುವಾಗ ಒಂದು ಚಿನ್ನದ ಪದಕ ಪಡೆಯಿರಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸೆಲೆಬ್ರೇಟ್ ದಿ ಬ್ಯೂಟಿ ಆಫ್ ಲೈಫ್ ಫಿಯಾಮಾ ಟೇಬಲ್ಸ್ ಇದರಲ್ಲಿದೆ 75 ಗ್ರಾಮ್ ಶಾ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ ಮತ್ತು ಜೆಂಟಲ್ ಫಿಯಾಮಾ ಜೆಲ್ ಬಾ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ How to survive on an island with a smartphone. Call all your contacts. Make endless presentations. Go through silly updates. Take selfies all day. Romance your wife. Enjoy movies back to back. And play games till you drop. Lenovo P780 smartphone with up to 43 hours of talk time. ನಾವು ಪ್ರತಿ ಕ್ಷಣ ಸುಖದ ಕನಸು ಕಾಣ್ತೇವೆ ಅಂದಾಜು ಸಿಗುತ್ತಿಲ್ಲ ಯಾವತ್ತು ಸುಖವಾಗಿ ಬಾಳೋದೇ ಇಲ್ಲ ನಿಂದು ಅಂತಿರೋ ಎಲ್ಲವೂ ಈಗ ನನ್ನ ಬಳಿ ಇದೆ ಸ್ವಲ್ಪ ಎಡವಟ ಮಾಡಿದ್ರು ನಿನ್ನ ಹುಡುಗಿ ನಿನಗೆ ಸಿಗಲ್ಲ ಟೋನಿ ನಾಳೆ ಮಧ್ಯಾಹ್ನ 1:30 ಕನ್ನಡ ಅಂದರೆ ಒಂದು ಮನೋಧರ್ಮ ಕನ್ನಡ ಅಂದರೆ ಬರೀ ಮಾಹಿತಿಯನ್ನು ವರ್ಗಾಯಿಸುವಂಥ ಅಥವಾ ನಾವು ಅಭಿವ್ಯಕ್ತಿಗೊಳಿಸುವಂಥ ಬರೀ ಭಾಷೆ ಅಷ್ಟಲ್ಲ ಅದೊಂದು ಪರಿಸರ ಅದು ಕನ್ನಡವನ್ನು ನಾವು ಉಳಿಸಬೇಕು ಅಂತ ಅಲ್ಲ ಕನ್ನಡ ನಮ್ಮನ್ನು ಉಳಿಸುತ್ತೆ ನಮಗೆ ಆ ನಂಬಿಕೆ ಬೇಕು ನನಗೆ ಕನ್ನಡ ಅಭಿಮಾನ ಮೂಡಿಸ್ಬೇಕು ಸಿಂಪಲ್ ಆಗಿರಬೇಕು ಎಲ್ಲರ ಬಾಯಲ್ಲೂ ಇದನ್ನು ಹಾಡೋ ಅಂಥದ್ದು ಒಂದು ಸಾಂಗ್ ಬರಬೇಕು ಅಂತ ದಟ್ ವಾಸ್ ಮೈ ಇಂಟೆನ್ಷನ್ ಆಮೇಲೆ ಈ ಹಾಡಿನ ವಿಜಯಗಳ ಬಗ್ಗೆ ಕೂಡ ಮಾಯಾ ಅವರಿಗೆ ಸ್ಪಷ್ಟವಾದ ಪರಿಕಲ್ಪನೆ ಇತ್ತು ಒಂದು ಕ್ಲೀಷೆಯಾದ ನಮ್ಮ ಕನ್ನಡ ನಾಡು ಅಂದ್ಕೂಡಲೇ ಕೆಲವೊಂದು ಸೆಟ್ ಕ್ಯಾಲೆಂಡರ್ ವಿಜುವಲ್ಗಳು ಇರ್ತವೆ ಅದು ಬೇಡ ಅದು ಬಿಟ್ಟು ಹೊಸ ಹೊಸ ಬೇರೆ ಬೇರೆ ರೀತಿಯ ಧ್ವನಿಗಳು ಇದರಲ್ಲಿ ಬರಬೇಕು ಅಂತ ಅವರು ಇಡೀ ಕರ್ನಾಟಕದುದ್ದಕ್ಕೂ ಬೇರೆ ಬೇರೆ ಪರಿಸರದಲ್ಲಿ ಓಡಾಡಿ ಬಹಳ ಸುಂದರವಾಗಿ ಇದನ್ನು ಚಿತ್ರೀಕರಣ ಕೂಡ ಮಾಡಿದ್ದಾರೆ ಈ ಗೀತೆ ಚಿತ್ರವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಸುಮಾರು 6 ತಿಂಗಳು ತಗೊಳ್ತು ನಾನು ಹೇಳಿದಾಗೇನೆ 2 ತಿಂಗಳು ಲಿರಿಕ್ಸ್ ಅವ್ರಿಗೆ ಬಿಟ್ಟಿದ್ವಿ ಲಿರಿಕ್ಸ್ ಬಂದಮೇಲೆ ನಮಗೆ ಬೇಸಿಕ್ ಟ್ಯೂನ್ ಬಂದಮೇಲೆ ಸ್ಟೋರಿ ಬೋರ್ಡಿಂಗ್ ಆದಮೇಲೆ ನಾವು ಲೊಕೇಶನ್ ರೆಕ್ಕಿ ಎಲ್ಲ ಹೋಗ್ಬಿಟ್ಟು ಸುಮಾರು 6 ತಿಂಗಳು ಟೋಟಲ್ ಡ್ಯೂರೇಷನ್ ತೊಗೊಂಡಿದೆ ಇದು ಟೈಮು ಕನ್ನಡ ದಿವಸರ ನಾವು ಮಾಡಬೇಕಾದ್ರೆ ಇಟ್ ವಾಸ್ ಅಬೌಟ್ ಒಂದು 40-ಮೆಂಬರ್ ಟೀಮ್ ಇಲ್ಲಿಂದ ಬೆಂಗಳೂರಿಂದ ನಾವು ಹೊರಟಿದ್ವಿ ಲೆಂತ್ ಅಂಡ್ ಬ್ರೆತ್ ಆಫ್ ಕರ್ನಾಟಕ ನಾವು ಬೀದರಿಂದ ಹಿಡಿದು ಇಲ್ಲಿ ಬೆಂಗಳೂರುವರೆಗೂ ಒಂದೇ ಸ್ಟ್ರೆಚ್ಚಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಒಂದು 15 ದಿನ ನಾವು ಶೂಟ್ ಮಾಡಿ
ಬಂದಾಗ ನಮಗೆ ಕನ್ನಡ ಚಿತ್ರ ಆವಾಗಲೂ ಪೂರ್ತಿ ಆಗಲಿಲ್ಲ. ಅದಾದ್ಮೇಲೂ ಇಲ್ಲೂ ಬೆಂಗಳೂರಲ್ಲೂ ಸಹ ಶೂಟ್ ಮಾಡಿ ಒಂದು 20 ದಿನದ ಶೂಟಿಂಗ್ ಇದ್ದಿತ್ತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪುತ್ತರು. ಒಂದು ಮಾತು, ಒಂದು ಸಾಲು ಮಾತು, ಕನ್ನಡ ವಚನ ನಮ್ಮ ವಚನ ಬಹುವಚನ ಅಂತ ಒಂದು ಮಾತು ಬರುತ್ತೆ. ಇದೇನು ವಚನ ಅಂದರೆ ಭಾಷೆಗೆ ಸಂಬಂಧಪಟ್ಟದ್ದು. ನಮ್ಮ ವಚನ ಅಂದರೆ ನಮ್ಮ ಮಾತು, ನಮ್ಮ ಭಾಷೆ. ಇದು ಬಹುವಚನ ಅಂದರೆ ಅನೇಕ ಭಾಷೆಗಳನ್ನು ಕೂಡಿರತಕ್ಕದ್ದು ಅಂತ. ಜೀವ ಇಲ್ಲಿದೆ ಈ ಹಾಡಿನಲ್ಲಿ ಅಂದ್ರೆ ನಮ್ಮ ವಚನ ಬಹುವಚನ ಅನ್ನುವಂಥ ಒಂದು ಲೈನ್, ಅದು ನಮಗೆಲ್ಲ ಬಹಳ ಖುಷಿಯ ಲೈನ್. ಅದು ನಾನು ಬರೆದಿದ್ದೀನಿ ಅಂತಲ್ಲ, ನಮ್ಮ ಇಡೀ ತಂಡದವರಿಗೆ ಅದು ಈ ಹಾಡಿನ ಆಶಯವನ್ನು ಪ್ರತಿಬಿಂಬಿಸುವಂಥದ್ದು. ಬಹುವಚನ ಅಂದರೆ ಪ್ಲುರಾಲಿಟಿ. ಹಾಂ, ನಮ್ಮದು ಬಹುವಚನದ ದೇಶ, ಬಹುವಚನದ ಸಮಾಜ. ಅಗಣಿತ ಭಾಷೆಗಳು, ಅಗಣಿತ ಜೀವನ ಶೈಲಿಗಳು, ಅಗಣಿತ ವಿಚಾರ ಸರಣಿಗಳು ಇರುವಂಥ ಜನರ ಒಂದು ದೇಶ ಇದು. ಅದು ನಮ್ಮ ನಾಡು ಕೂಡ ಅಂಥದ್ದು. ನಾವು ಕಲ್ತಿಲ್ಲ, ನೀವು ಯಾವ ಬೇಕಾದ್ರೂ ಇದ್ದ ಬೇಕಾದರೂ ಕಲಿಸ್ಬಿಟ್ಟಿದ್ದೀರ, ನೀವು ಕಲ್ತಿದ್ದೀರ, ನಾನು ಕಲಿಯೋಕೆ ಸಾಧ್ಯವಿಲ್ಲ ಇಂಥದ್ದಲ್ಲ. ನಾವೆಲ್ಲೋ ಮರ ನೋಡೋದು, ಮರ ತೆಪ್ಸೋದೆಲ್ಲ ಮಾಡಿದ್ವಿ, ಅಷ್ಟು ನಮಗೆ ಗೊತ್ತು. ಈಗ ಇದು ನನಗೆ ಗೊತ್ತಿರಲಿಲ್ಲ. ಇದು ಭಾಳ ದೊಡ್ಡ ಕಸ್ಬು. ಅಸಹಾಯಕಳಾದ ಖುಷಿ ಪೂಜಾ ಜೊತೆಗೆ ಸಿದ್ಧಾರ್ಥ್ಗೂ ಪಾಠ ಕಲಿಸ್ತಾಳ. ಖುಷಿ ಕೈವಾಡ ಇರೋದ್ರಿಂದ ಅರಗಿಣಿ ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ ಆನಂದ ತರುವ ದೀಪಾವಳಿಯನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಕೊಂಡಾಡಿ. ಈಗ 4 ಗ್ರಾಂ ಚಿನ್ನಾಭರಣ ಅಥವಾ 10,000 ರೂಪಾಯಿ ಮೌಲ್ಯದ ವಜ್ರಾಭರಣ ಖರೀದಿಸುವಾಗ ಒಂದು ಚಿನ್ನದ ಪದಕ ಪಡೆಯಿರಿ. ಮಲಬಾರ್ ಗೋಲ್ಡ್ ಡೈಮಂಡ್ಸ್. ಸೆಲೆಬ್ರೇಟ್ ದಿ ಬ್ಯೂಟಿ ಆಫ್ ಲೈಫ್. ಹೌ ಟು ಸರ್ವೈವ್ ಆನ್ ಆನ್ ಐಲ್ಯಾಂಡ್ ವಿತ್ ಅ ಸ್ಮಾರ್ಟ್ ಫೋನ್. ಕಾಲ್ ಆಲ್ ಯುವರ್ ಕಾಂಟ್ಯಾಕ್ಟ್ಸ್. ಮೇಕ್ ಎಂಡ್ಲೆಸ್ ಪ್ರೆಸೆಂಟೇಷನ್ಸ್. ಟೇಕ್ ಸೆಲ್ಫೀಸ್ ಆಲ್ ಡೇ. ಗೋ ಥ್ರೂ ಸಿಲ್ಲಿ ಅಪ್ಡೇಟ್ಸ್ ಅಂಡ್ ಪ್ಲೇ ಗೇಮ್ಸ್ ಟಿಲ್ ಯು ಡ್ರಾಪ್. Lenovo P780 smartphone with up to 43 hours of talk time. Fiamma Tables. ಇದರಲ್ಲಿದೆ 75 ಗ್ರಾಮ್ ಶಾ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ. ಮೈಲ್ಡ್ ಮತ್ತು ಜೆಂಟಲ್ Fiamma ಜೆಲ್ ಬಾ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ. ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ ಮ್ಯಾಕ್ಸ್ ಶೀತ ಮತ್ತು ನೆಗಡಿಗಳಿಂದ ಪರಿಹಾರ. ನಿಮ್ಮ ಏಕಾಗ್ರತೆಯನ್ನು ಮತ್ತೆ ಪಡೆದುಕೊಳ್ಳಿ. ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ ಮ್ಯಾಕ್ಸ್. Thank you.
for your dark fantasy. Sunfeast Dark Fantasy. Escape into one. Fiamma Tables. ಇದರಲ್ಲಿದೆ 75 gram ಶಾ ಜೆಲ್ ಮತ್ತು ಸ್ಕಿನ್ ಕಂಡೀಷನರ್ಸ್ ಕೂಡ. ಮೈಲ್ಡ್ ಮತ್ತು ಜೆಂಟಲ್ ಫಿಯಾಮ ಜೆಲ್ ಬಾ ಸ್ಕಿನ್ ಕಂಡೀಷನರ್ಸ್ ನೊಂದಿಗೆ ಆನಂದ ತರುವ ದೀಪಾವಳಿಯನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಕೊಂಡಾಡಿ. ಈಗ 4 gram ಚಿನ್ನಾಭರಣ ಅಥವಾ 10,000 rupees ಮೌಲ್ಯದ ವಜ್ರಾಭರಣ ಖರೀದಿಸುವಾಗ ಒಂದು ಚಿನ್ನದ ಪದಕ ಪಡೆಯಿರಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದಿ ಬ್ಯೂಟಿ ಆಫ್ ಲೈಫ್. ಇಲ್ಲದೆ ಏನ್ರಿ ದೀಪಾವಳಿ? ಮಾವ, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಕಸಿನ್ಸ್ ಎಲ್ಲರನ್ನು ಮನೆ ಕರೀರಿ. ಬ್ರೂ ಜೊತೆ ಅವರೊಂದಿಗೆ ಕಾಲ ಕಳೆಯಿರಿ. ಅವ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿ. ಪುಟಾಣಿ ಪಂತ್ರು ಗ್ರೌಂಡ್ ನಲ್ಲಿ ಈಗ ಫಿಲ್ಮಿ ಸೌಂಡ್. ಪಂಚಗಳು, ಶರ್ಟ್ಗಳು, ಪುಟಾಣಿ ಪಂಟ್ರು, ಪೌಡ್ ಬೈ ಪೆಪ್ಸಿಡೆಂಟ್ ಟೂತ್ ಪೇಸ್ಟ್ ಭಾನುವಾರ ರಾತ್ರಿ 9:30. ನಮ್ಮ ವಚನ ಬಹುವಚನ. 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 ವಿ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ. ಈ ಹಾಡನ್ನು ಕೇಳಿ ಆನಂದಿಸಿ. ನಮ್ಮ ವಚನ ಬಹುವಚನ. ಚಂದವಾದ ಚಂದಿಯ ಸಾವಿರಾರು ಜೋಡಿ
ಶಾಲೆಗಳಲ್ಲೂ ಯೂನಿವರ್ಸಿಟಿಗಳಲ್ಲೂ ಈವನ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಈವನ್ ಕೆಲಸ ಜಾಗದಲ್ಲೂ ಕೂಡ ಮಾರ್ನಿಂಗ್ ಒಂದು ಪ್ರೇಯರ್ ತರಹ ಇದನ್ನು ಹಾಕಿ ಎಲ್ಲರೂ 5 ನಿಮಿಷ ಇದನ್ನು ಕೇಳಿಬಿಟ್ರೆ ಸಾಕು. ಇದರಿಂದ ಸ್ವಾಸ್ಥ್ಯತೆ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಹೆಮ್ಮೆ ಬರುತ್ತೆ ನಮಗೂ, ನಾವು ಯಾರು, ನಮ್ಮ ಸಂಸ್ಕಾರ ಏನು ಅಂತ ಗೊತ್ತಾಗುತ್ತೆ.